ಸಂಬರ್ಗಿಗೆ ತಾಕತ್ತಿದ್ರೆ ಎದುರಿಗೆ ಬಾ ಎಂದ ಚಕ್ರವರ್ತಿ ಚಂದ್ರಚೂಡ್. ಬಿಗ್ ಬಾಸ್ ಸೀಸನ್ 8ಗೆ ನಿನ್ನೆಯಷ್ಟೇ ತೆರೆ ಬಿದ್ದಿದೆ. ಈ ಸೀಸನ್ ನಲ್ಲಿ ಮಂಜು ಪಾವುಗಡ ವಿನ್ನರ್ ಆದ್ರೆ ಅರವಿಂದ್ ಕೆಪಿ ರನ್ನರ್ ಅಪ್ ಆಗಿದ್ದಾರೆ. ಇನ್ನುಳಿದಂತೆ ದಿವ್ಯಾ ಯು, ವೈಷ್ಣವಿಗೌಡ, ಪ್ರಶಾಂತ್ ಸಂಬರ್ಗಿ ಅಂತಿಮ 5ರ ಘಟ್ಟಕ್ಕೆ ತಲುಪಿರುವ ಸ್ಪರ್ಧಿಗಳು. ಇದೀಗ ಬಿಗ್ ಬಾಸ್ ಕಾರ್ಯಕ್ರಮವೇನೋ ಮುಕ್ತಾಯವಾಯಿತು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳು ಈಗ ನೇರವಾಗಿ ಕಣಕ್ಕಿಳಿದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಉತ್ತಮ ಗೆಳೆಯರೆನಿಸಿಕೊಂಡಿದ್ದ ಚಕ್ರವರ್ತಿ ಚಂದ್ರಚೂಡ್ ಹಾಗೂ ಪ್ರಶಾಂತ್ ಸಂಪರ್ಗಿ ಇದೀಗ ಮತ್ತೊಮ್ಮೆ ಹೊರಾಂಗಣದ ಬಿಗ್ ಬಾಸ್ ಅಥವಾ ದೊಡ್ಡಮನೆಯಲ್ಲಿ ಹೋರಾಟಕ್ಕೆ ಸಿದ್ಧಗೊಂಡಂತೆ ಕಾಣ್ತಿದೆ. ಪತ್ರಕರ್ತ, ಹೋರಾಟಗಾರ, ಸಾಹಿತಿ ಎಂದು ಗುರುತಿಸಿಕೊಂಡಿರುವಂತ ಮತ್ತು ಹೋರಾಟದ ಜೊತೆಗೆ ಚಂದನವನದಲ್ಲಿ ಗುರುತಿಸಿಕೊಂಡಿರುವ ಪ್ರಶಾಂತ್ ಸಂಪರ್ಗಿಯವರ ಮಧ್ಯೆ ಮತ್ತೆ ಮಾಧ್ಯಮಗಳ ಮೂಲಕ ಟಾಕ್ ವಾರ್ ಪ್ರಾರಂಭ ಆಗಿದೆ. ಅಷ್ಟಕ್ಕೂ ಚಕ್ರವರ್ತಿ ಚಂದ್ರಚೂಡ್ ಸಹಸ್ಪರ್ಧಿ ಹಾಗೂ ಗೆಳೆಯ ಪ್ರಶಾಂತ್ ಸಂಪರ್ಗಿಯವರಿಗೆ ಓಪನ್ ಚಾಲೆಂಜ್ ಹಾಕಿದ್ದು ಏನಕ್ಕೆ, ಇವರಿಬ್ಬರ ಮಧ್ಯೆ ಗಲಾಟೆ ಏನು ಅನ್ನೋದನ್ನ ತಿಳಿಸ್ತೇವೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಪ್ರತಿಕ್ಷಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಚಕ್ರವರ್ತಿ ಚಂದ್ರಚೂಡ್ ಪ್ರಶಾಂತ್ ಸಂಪರ್ಗಿಯವರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ತಾಕತ್ತಿದ್ರೆ ಇಬ್ಬರು ಓಪನ್ ಡಿಬೇಟ್ ಮಾಡೋಣ ಅಂತ ಕರೆದಿದ್ದಾರೆ. ಚಕ್ರವರ್ತಿ ಚಂದ್ರಚೂಡ್ ಬಿಗ್ ಬಾಸ್ ಮನೆಯಿಂದ ಪ್ರಶಾಂತ್ ಸಂಪರ್ಗಿಯವರಿಗಿಂತ ಮೊದಲೇ ಮನೆಯಿಂದ ಹೊರಬಂದಿದ್ದಾರೆ. ಹೊರಬಂದ ತಕ್ಷಣ ಮಾಧ್ಯಮಗಳಿಗೆ ಸಂದರ್ಶನ ಕೊಟ್ಟಿದ್ದ ಚಕ್ರವರ್ತಿ ಅವರು ಆಗಲೇ ಪ್ರಶಾಂತ್ ಸಂಪರ್ಗಿಯವರ ವಿರುದ್ಧ ಕೆಂಡಕಾರಿದ್ರು. ನಾನು ಆ ಮನುಷ್ಯನ ಬಣ್ಣ ಬಯಲು ಮಾಡ್ತೇನೆ ಅಂತ ಆರ್ಭಟಿಸಿದ್ರು. ಅದೆಲ್ಲವನ್ನು ಕೇಳಿಸಿಕೊಂಡಿರುವ ಪ್ರಶಾಂತ್ ಅವರು ಸಹ ಚಕ್ರವರ್ತಿಯವರ ಮೇಲೆ ಉರಿದು ಬೀಳ್ತಿದ್ದಾರೆ. ಇಬ್ಬರು ಬೇರೆ ಬೇರೆ ಮಾಧ್ಯಮಗಳ ಸಂದರ್ಶನಗಳಲ್ಲಿ ಒಬ್ಬರನ್ನೊಬ್ಬರು ತೆಗೆದುಕೊಳ್ತಿದ್ದಾರೆ. ಈಗ ಪ್ರಶಾಂತ್ ಸಂಪರ್ಗಿ ವಿರುದ್ಧ ಓಪನ್ ಚಾಲೆಂಜ್ ಹಾಕಿರೋ ಚಕ್ರವರ್ತಿ, ನೀವೊಬ್ಬ ಹೋರಾಟಗಾರ, ಬರಹಗಾರನ ಮುಖವಾಡ ಧರಿಸಿದ್ದೀರಿ, ನೀವು ಮನೆಯಿಂದ ಹೊರಗೆ ಬರೋವರೆಗೆ ಮಾತನಾಡಬಾರ್ದು ಅಂತ ಇದುವರೆಗೂ ಸುಮ್ಮನಿದ್ದೆ, ಒಂದೇ ವೇದಿಕೆಯಲ್ಲಿ ಯಾರಿಗೆ ಯಾರು ಮಸಿ ಬಳಿತಾರೆ ನೋಡೋಣ, ಓಪನ್ ಡಿಬೇಟ್ಗೆ ಬರ್ತೀರಾ, ಯಾವ ಮಾಧ್ಯಮ ಯಾವತ್ತು ಎಲ್ಲಿ ಯಾವಾಗ ಅಂತ ಹೇಳಿ, ನೀವು ಕಿತ್ತೂರು ರಾಣಿ ಚೆನ್ನಮ್ಮನ ಮೊಮ್ಮಗ ಎಂದು ಹುಸಿ ಪ್ರಚಾರ ಮಾಡಬೇಡಿ, ನಿಮ್ಮ ಬಗ್ಗೆ ಎಲ್ಲ ದಾಖಲಾತಿಗಳನ್ನು ತರ್ತೇನೆ, ಓಪನ್ ಡಿಬೇಟ್ನಲ್ಲೇ ನಿಮ್ಮ ಹುಸಿ ಮುಖವಾಡ ಬಯಲು ಮಾಡ್ತೇನೆ ಅನ್ನೋ ಮೂಲಕ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇನ್ನು ಪ್ರಶಾಂತ್ ಸಂಬರ್ಗಿ ಅವರು ಹೋರಾಟದ ಮನೋಭಾವದವರು, ಅವರು ಸಹ ಓಪನ್ ಡಿಬೇಟ್ಗೆ ಬಗ್ಗುವವರಲ್ಲ, ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಇದಿಷ್ಟು ಈ ಕ್ಷಣದ ವರದಿಯಾಗಿತ್ತು. ನೀವಿನ್ನೂ ಪ್ರತಿಕ್ಷಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.